ಕ್ರಿಸ್ತನ ಪ್ರೀತಿಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ಮೂವತ್ತು ಆದರೆ ಯಾವುದೇ ಪಕ್ಷವನ್ನು ಸಮಾಜವಾದಿಗಳನ್ನು ಸಹ ಅದು ಮತಗಳ ಮೂಲಕ ಗೆಲ್ಲಲು ಪ್ರಯತ್ನಿಸುವಾಗ ಅದನ್ನು ಸೈನಿಕ ಕಾನೂನಿನಿಂದ ಬೆದರಿಸುವುದು ನಿಜವಾಗಿ ರಾಜ್ಯವನ್ನು ಮುಟ್ಟುಗೋಲು ಹಾಕಲು ಸಂವಿಧಾನವನ್ನು ಅಮಾನತುಗೊಳಿಸುವುದನ್ನು ಅನುಮಾನಿಸುತ್ತದೆ ಚಕ್ರವರ್ತಿಯು ಈ ರೀತಿಯ ಯಾವುದಾದರೂ ಉದ್ದೇಶ ಹೊಂದಿದ್ದಾನೆಂದು ನಾವು ಭಾವಿಸುವುದಿಲ್ಲ ಆದರೆ ಆತನು ಪರಿಸ್ಥಿತಿಯ ಬಗ್ಗೆ ಗಾಢವಾಗಿ ಆಲೋಚಿಸುತ್ತಿದ್ದಾನೆಂಬುದು ಸ್ಪಷ್ಟವಾಗಿ ತೋರಿಬರುತ್ತದೆ ಆತನು ಸಮಾಜವಾದಿಗಳ ಪ್ರತಿರೋಧವನ್ನು ಅನುಭವಿಸುತ್ತಾನೆ ಮತ್ತು ಆತನ ಊಹೆ ಏನೆಂದರೆ ಒಳ್ಳೆಯದು ಒಳ್ಳೆಯದು ನನ್ನ ಬಳಿಯಲ್ಲಿ ಇನ್ನೂ ಕತ್ತಿ ಇದೆ ಈ ಪರಿಹಾರವು ಎಂದಿಗೂ ಸೋಲುವುದಿಲ್ಲ ಆತನಿಗಿಂತ ಮೊದಲು ಅನೇಕ ಅರಸರುಗಳು ಈ ತೀರ್ಮಾನಕ್ಕೆ ಬಂದಿದ್ದರು ಆದರೆ ಇಲ್ಲಿಯ ವರವಿಗೆ ಅಂತಹ ವಿಷಯದ ಬಗ್ಗೆ ತಾವು ಗಟ್ಟಿಯಾಗಿ ಯೋಚಿಸಿ ತಮ್ಮ ಬುದ್ಧಿವಂತಿಕೆ ಎಂದು ಪರಿಗಣಿಸುವುದನ್ನು ಕೆಲವರು ಬಿಟ್ಟು ಬಿಟ್ಟಿದ್ದಾರೆ ಇದು ಬೆದರಿಕೆಯಾಗಿದೆ ಅದನ್ನು ನಾವು ಬಯಸಿದಂತೆ ವಿವರಿಸೋಣ ಬುದ್ಧಿವಂತ ಚಕ್ರವರ್ತಿಗಳು ಹೊಡೆಯುವ ಅವಕಾಶ ಬರುವ ವರವಿಗೆ ಬೆದರಿಕೆ ಹಾಕುವುದಿಲ್ಲ ಅವರು ಸೈನಿಕ ಹಿಂಸೆಯನ್ನು ಆಂತರಿಕ ಕುಂದುಕೊರತೆಗಳಿಗೆ ಇನ್ನೂ ಕಡಿಮೆಯಾದ ಪರಿಹಾರವಾಗಿ ಬೆದರಿಸುತ್ತಾರೆ ಆಂತರಿಕ ಕೆಡುಕುಗಳಿಗೆ ಕತ್ತಿಯು ಪರಿಹಾರವಾಗಿದೆ ಅದು ಎಂದೂ ವಿಫಲವಾಗುವುದಿಲ್ಲ ಶಸ್ತ್ರಚಿಕಿತ್ಸಕನ ಚೂರಿಯು ಜ್ವರಕ್ಕೆ ಪರಿಹಾರವಾಗಿದ್ದು ಅದು ಎಂದಿಗೂ ಸೋತು ಹೋಗುವುದಿಲ್ಲ ಎಂದು ಚೆನ್ನಾಗಿ ಹೇಳಲಾಗುತ್ತದೆ ಅರಸನಾದ ಶಾಡ್ಜ್ವೇನ್ಬರ್ಗ್ ಎಂಬ ಟೋರಿಗಳ ಟೋರಿಯು ಅಂದರೆ ಪ್ರತಿಗಾಮಿ ತನ್ನ ಹಿಂದೆ ಒಂದು ಪ್ರತಿಭಟಿಸಲಾಗದ ಸೈನ್ಯದೊಂದಿಗೆ ಅಂತಹ ಪರಿಹಾರವನ್ನು ಅನುಕೂಲಕರ ಸಮಯದಲ್ಲಿ ಪ್ರಯತ್ನಿಸಿದನು ದೀರ್ಘಕಾಲದ ಅನುಭವದ ನಂತರ ಆತನ ತೀರ್ಪು ಆ ಎಲ್ಲ ವಿವೇಕಯುತವಾದ ನೀವು ಬಂದೂಕಿನ ತುದಿಗೆ ಸಿಲುಕಿದ ಕತ್ತಿಯಿಂದ ಅದರ ಮೇಲೆ ಕುಳಿತುಕೊಳ್ಳುವುದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಮಾಡಬಹುದು ಎಂಬ ರಾಜಕೀಯವಾದ ಒಳ್ಳೆಯ ಮಾತುಗಳಲ್ಲಿ ಒಟ್ಟುಗೂಡಿಸಲ್ಪಟ್ಟಿದ್ದು ಅದನ್ನು ಜರ್ಮನಿಯ ಚಕ್ರವರ್ತಿಯು ಪರಿಗಣಿಸಲು ಯೋಗ್ಯವನ್ನಾಗಿ ಮಾಡಿದ್ದಾನೆ ಕತ್ತಿಯು ಎಂದಿಗೂ ವಿಫಲವಾಗದ ಪರಿಹಾರವಾಗಿದೆ ಎನ್ನುವುದಕ್ಕಿಂತ ಬದ್ ಬಲವಾದದ್ದು ಎಂದು ರೋಮನ್ ಚಕ್ರವರ್ತಿ ಏನು ಹೇಳಿರಬಹುದು ಈ ರೀತಿಯ ಮಾತಿನಲ್ಲಿ ಪ್ರಜಾಪೀಡನೆಯ ಸಾರವಿದೆ ಚಕ್ರವರ್ತಿಯು ನಿಜವಾಗಿ ಈ ಮಾತುಗಳನ್ನು ಪರಿಗಣನೆಯ ನಂತರ ಹೇಳಿರುವುದಾದರೆ ಆತನಲ್ಲಿ ಜರ್ಮನಿಯ ನಾಯಕನಿಲ್ಲ ಆದರೆ ಎಲ್ಲ ಆಧುನಿಕ ಇತಿಹಾಸವು ನಮಗೆ ದಣಿದು ಹೋಗಿದೆ ಎಂದು ತೋರಿಸುವ ರೀತಿಯ ಸಂಪೂರ್ಣ ಆಡಳಿತಗಾರನಿದ್ದಾನೆ ಚಕ್ರವರ್ತಿಯು ಭಾವನಾತ್ಮಕತೆಯ ಒತ್ತಡದ ಭಾ ಪ್ರಭಾವದಲ್ಲಿ ಅವಸರದಲ್ಲಿ ಮಾತನಾಡಿದ್ದಾನೆಂಬುವುದು ನಿಜವಾಗಿಯೂ ಹೊರಹೊಮ್ಮಬಹುದು ಅದರಲ್ಲಿ ಅರ್ಧ ಕಾವ್ಯಾತ್ಮಕವಾಗಿ ಅರ್ಧ ತನ್ನ ಸ್ವಂತ ವ್ಯಕ್ತಿತ್ವದಿಂದ ಹೊರಹೊಮ್ಮಿದ ಅತಿಶಯೋಕ್ತಿಯಾದ ಅರ್ಥದಲ್ಲಿ ಅವನು ಅದರ ಬಗ್ಗೆ ಈ ಹಿಂದೆ ಆಗಾಗ್ಗೆ ದ್ರೋಹ ಮಾಡಿದ್ದಿರಬಹುದು ಆದರೆ ಆತನ ಭಾಷಣವನ್ನು ತನ್ನ ಪ್ರಜೆಗಳಿಗೆ ಪ್ರಣಾಳಿಕೆಯ ಬೆಳಕಿನಲ್ಲಿ ಅಂಗೀಕರಿಸಲ್ಪಡಬೇಕಾದರೆ ಎಷ್ಟೋ ಶೋಚನೀಯ ಯಾವುದೋ ಭರವಸೆಯ ಮೂಲವೂ ಕಳೆದು ಹೋಗಿದೆ ಎಂದು ಹೇಳಬಹುದು ರಷ್ಯಾದ ಪ್ರಸ್ತುತ ನಿರಂಕುಶ ರಾಜ ಝಾರ್ನ ಹೇಳಿಕೆಯಾದ ನನ್ನ ತಂದೆಯು ಉತ್ಸಾಹದಿಂದ ಮಾಡಿದಂತೆ ತಾನು ನಿರಂಕುಶ ಪ್ರಭುತ್ವವನ್ನು ಎತ್ತಿ ಹಿಡಿಯುತ್ತೇನೆ ಎಂಬುದು ಅವನ ಶುಭಕರ ಸಮಯ ಮತ್ತು ದೇವರ ವಾಕ್ಯದ ಗಂಭೀರ ಎಚ್ಚರಿಕೆಗಳನ್ನು ಗಮನಿಸಲು ವಿಫಲವಾದ ಮತ್ತೊಂದು ಸೂಚನೆಯಾಗಿತ್ತು ಮತ್ತು ಆತನ ಸಾಮ್ರಾಜ್ಯದ ಜನರ ವಾಕ್ ಸ್ವಾತಂತ್ರ್ಯಕ್ಕೆ ಮುಖಬಂಧನ ಹಾಕುವ ಎಲ್ಲ ಅಧಿಕೃತ ಶಕ್ತಿಯ ಹೊರತಾಗಿಯೂ ಅದು ಯಾವ ರೀತಿಯಾಗಿ ಸ್ವೀಕರಿಸಲಾಗಿದೆ ಎಂಬುದನ್ನು ಗುರುತಿಸುತ್ತದೆ ರಷ್ಯಾದ ಜನರ ಹಕ್ಕು ಮಂಡಳಿ ಪೀಪಲ್ಸ್ ರೈಟ್ಸ್ ಪಾರ್ಟಿ ಆಫ್ ರಷ್ಯಾ ಎಂಬ ಪಕ್ಷದಿಂದ ಒಂದು ಪ್ರಣಾಳಿಕೆ ಹೊರಡಿಸಲ್ಪಟ್ಟಿತು ರಾಜ್ಯದಲ್ಲೆಲ್ಲ ಅದು ವಿತರಿಸಲಾಯಿತು